ನಾವೆಲ್ಲ ಕಂಪೆಲ್ ಮಾಡಿದ್ವಿ, ಅದೇ ವಾಸ್ತಾಂಶದ ಪರಿಸ್ಥಿತಿಯನ್ನು ಅವರ ಗಮನಕ್ಕೆ ತಂದಿದ್ದೀವಿ. ಆದರೆ ಮುಂದಕ್ಕೆ ಏನು ಮಾಡಬೇಕು, ನಮ್ಮ ರೈತರ ಹಿತವನ್ನು ಕಾಪಾಡೋದು ನಮಗೆ ಭಾಳ ಮುಖ್ಯವಾಗಿದೆ. ನಮ್ಮದು ಮೊದಲನೇ ಕಮಿಟ್ಮೆಂಟ್ ಕರ್ನಾಟಕ ರಾಜ್ಯದ ರೈತರ ರಕ್ಷಣೆ ಮಾಡಬೇಕು ಅಂತ. ಈಗ ಅದಕ್ಕೆ ನಾವು ಚರ್ಚೆ ಮಾಡಿದ್ದೀವಿ ಸಾಧಕ ಬಾಧಕಗಳನ್ನು. ಈಗ ಮುಂದಕ್ಕೆ ಏನು ಮಾಡಬೇಕು, ಈಗ ನಾಳೆ ಕೇಸ್ ಬರ್ತಾ ಇದೆ, ಕೆಲವೊಂದು ವಾತಾವರಣ ಇದೆ, ಸ್ವಲ್ಪ ಎರಡು ಮೂರು ದಿನ ಮುಂದಕ್ಕೂ ಆಗೋಕ್ಕೆ ಚಾನ್ಸಸ್ ಇದೆ ಅಂತ ಹೇಳಿ. ಆದರೆ ನಾವು ನಾಳೆ ಕೇಸ್ ಬಂದರೆ ಇಬ್ಬರೂ ಕೂಡ ಬಂದು ನೋಡಲಿ ವಾಸ್ತಾಂಶಕ್ಕೆ, ಅಂದರೆ ಅವ್ರಿಗೆ ತುಂಬ್ದಂಗೆ ಕಾಣ್ಬೋದು, ನೀರಿದ್ದಂಗೆ ಕಾಣ್ಬೋದು, ನೀರಿಲ್ಲದೆ ಏನು ಪರಿಸ್ಥಿತಿ ಇದೆ ಅಂತೇಳಿ. ಇಲ್ಲಿ ನಾವೇನು ಮುಚ್ಚಿಟ್ಕೊಳಕ್ಕಾಗಲ್ಲ. ಆಮೇಲೆ ಎಲ್ಲ ಲೆಕ್ಕಾಚಾರ ಬೆಳಗುಂಡಲ್ಲಿದೆ. ಬೆಳಗುಂಡಕ್ಕೆ ಈಗ ನಾವೇನೇ ನೀರು ಬಿಟ್ಟಿದ್ರು ಕೂಡ ಅದನ್ನು ತಲುಪಕ್ಕೆ 4 ದಿನ 5 ದಿನ ಆಗ್ತದೆ. ಅದೆಲ್ಲ ಇರೋದ್ರಿಂದ ಅವ್ರಿಗೆ ನಮ್ಮ ಏನು ನಮ್ಮ ಕಮಿಟಿ ನಮ್ಮ ಪ್ರತಿನಿಧಿಗಳಿದ್ದಾರೆ, ಅವರು ಮುಂದಕ್ಕೆ ಆ ವಾದವನ್ನು ಮಂಡಿಸ್ತಾರೆ. ಒಟ್ಟಿಗೆ ಮನವಿ ಮಾಡಬೇಕಾ ಬಿಡಬೇಕಾ ಏನು ಮಾಡಬೇಕು. ಈ ಮಧ್ಯದಲ್ಲಿ ನಮ್ಮೆಲ್ಲರ ಪರಿಹಾರ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ, ಮೇಕೆದಾಟು ಒಂದೇ ಪರಿಹಾರ. ಆ ಮೇಕೆದಾಟು ತಿದ್ದಿದ್ರೆ ಅವ್ರಿಗೆ ಅನುಕೂಲ, ನಮ್ಮ ಕರ್ನಾಟಕ ರಾಜ್ಯಕ್ಕಿಂತ ಮೇಕೆದಾಟು ತಮಿಳ್ನಾಡಿಗೆ ಅನುಕೂಲ. ಅದನ್ನೆಲ್ಲ ಕೂಡ ನಾವು ಮಂದಟ್ಟು ಮಾಡಬೇಕಾಗಿದೆ. ಜೊತೆಗೆ ನಾವು ಮುಂದೆ ಏನು ನಮ್ಮ ಮೀಟಿಂಗ್ಸ್ ಇದೆ, ಈ 15 ದಿನ ಹೇಳಿದ್ದಾರೆ, ಮಧ್ಯದಲ್ಲಿ ನಾವು ಕೂಡ ವಾಸ್ತಾಂಶನ ಬಂದು ಕಣ್ಣಲ್ಲಿ ನೀವು ನೋಡಬೇಕು ಅಂತೇಳಿ ನಾವು ಅವರಿಗೆ ಮುಂದೆ ಏನು 2 ಬಾಡೀಸ್ ಇದೆ ಅವರಿಗೆ ಇಬ್ಬರು ಕೂಡ ನಮ್ಮ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡಿಕೊಳ್ಳಿಕ್ಕೆ ನಾವು ಮುಂದೆ ಇಡ್ತಾ ಇದ್ದೀವಿ.